ವಿಶ್ವದಾದ್ಯಂತ ಸೋಶಿಯಲ್ ಮೀಡಿಯಾ ಘಡಘಡ ವಾಟ್ಸ್ಆಪ್ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಸೇವೆಯಲ್ಲಿ ವ್ಯಥೆಯವಾಗಿದೆ ಕಳೆದ ಅರ್ಧ ಗಂಟೆಯಿಂದ ಸೇವೆಯಲ್ಲಿ ವ್ಯಥೆಯ ಆಗ್ತಾ ಇದೆ ಮಾರ್ಕ್ ಜುಕರ್ಬರ್ಗ್ ಒಡೆತನದ ಸಂಸ್ಥೆಗಳಲ್ಲಿ ವ್ಯಥೆಯ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ವ್ಯಥೆಯದಿಂದ ಜನ ಪರದಾಡ್ತಾ ಇದ್ದಾರೆ ಮೊಬೈಲ್ ಕೈನಲ್ಲಿ ಹಿಡ್ಕೊಂಡೆ ಕೋಟಿ ಕೋಟಿ ಜನ ಕುಳಿತುಕೊಂಡಿದ್ದಾರೆ ವಿಶ್ವದಾದ್ಯಂತ ಸೋಶಿಯಲ್ ಮೀಡಿಯಾ ಸೇವೆಯಲ್ಲಿ ವ್ಯಥೆಯ ಆಗಿರುವಂತದ್ದು ಸರ್ವರ್ ಡೌನ್ ಇಂದಾಗಿ ಸೋಶಿಯಲ್ ಮೀಡಿಯಾಗಳು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಕಳೆದ ಅರ್ಧ ಗಂಟೆಯಿಂದ ಕೂಡ ಈ ಒಂದು ಸಮಸ್ಯೆ ಆಗ್ತಾ ಇದೆ ಮಾರ್ಕ್ ಜುಗರ್ಬರ್ಗ್ ಒಡೆತನದ ಸಂಸ್ಥೆಗಳಲ್ಲಿ ವ್ಯಥೆಯ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಒಂದ ಕಡೆ ವಾಟ್ಸ್ಆಪ್ ಕೂಡ ವರ್ಕ್ ಆಗ್ತಾ ಇಲ್ಲ ಇನ್‌ಸ್ಟಾಗ್ರಾಮ್ ಫೇಸ್‌ಬುಕ್ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಸೋಶಿಯಲ್ ಮೀಡಿಯಾ ಸೇವೆಯಲ್ಲಿ ವ್ಯಥೆಯವಾಗಿರೋದ್ರಿಂದಾಗಿ ಜನ ಪರದಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣ ವ್ಯಥೆಯದಿಂದಾಗಿ ಕೋಟ್ಯಾಂತರ ಜನ ಇದೀಗ ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ಯಾವಾಗ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದಾರೆ ಮಾರ್ಕ್ ಜುಗರ್ಬರ್ಗ್ ಒಡೆತನದ ಜಾಲತಾಣಗಳ ಸೇವೆಯಲ್ಲಿ ಇದೀಗ ವ್ಯಥೆಯ ಆಗಿದೆ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಸೇವೆಯಲ್ಲಿ ವ್ಯಥೆಯ ಆಗಿರುವಂತದ್ದು ವಿಶ್ವದಾದ್ಯಂತ ಈ ಒಂದು ಸಮಸ್ಯೆಯಾಗಿದೆ ಫೇಸ್‌ಬುಕ್ ಹಾಗೆ ವಾಟ್ಸ್ಆಪ್ ಮತ್ತು ಇನ್‌ಸ್ಟಾಗ್ರಾಮ್ ಮೂರು ಕೂಡ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾಗಿ ಜನ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣ ಸೇವೆ ಸ್ಥಗಿತಗೊಂಡಿದ್ದು ಫೇಸ್‌ಬುಕ್ ವಾಟ್ಸ್ಆಪ್ ಹಾಗೆ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಇನ್‌ಸ್ಟಾಗ್ರಾಮ್ ಕೂಡ ವರ್ಕ್ ಆಗ್ತಾ ಇಲ್ಲ ಮಾರ್ಕ್ ಜುಗರ್ಬರ್ಗ್ ಒಡೆತನದ ಈ ಒಂದು ಸೇವೆಗಳೆಲ್ಲವೂ ಕೂಡ ಇದೀಗ ಸ್ಥಗಿತಗೊಂಡಿರುವಂತದ್ದು ವಾಟ್ಸ್ಆಪ್ ಫೇಸ್‌ಬುಕ್ ಹಾಗೆ ಇನ್‌ಸ್ಟಾಗ್ರಾಮ್ ಮೂರು ಕೂಡ ವರ್ಕ್ ಆಗ್ತಾ ಇಲ್ಲ ಕಳೆದ ಅರ್ಧ ಗಂಟೆಯಿಂದ ಕೂಡ ಈ ಒಂದು ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಮೊಬೈಲ್ ಕೈಯಲ್ಲಿ ಇದ್ರೂ ಕೂಡ ಸೋಶಿಯಲ್ ಮೀಡಿಯಾ ಯೂಸ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಜನ ಇದೀಗ ಪರದಾಡ್ತಾ ಇದ್ದಾರೆ ನೆನ್ನೆ ರಾತ್ರಿ ಬೆಂಗಳೂರಲ್ಲಿ ರಣಭೀಕರ ಮಳೆ ಆಯಿತು ಬಿಬಿಎಂಪಿ ಸರ್ಕಾರ ಮಾಮೂಲಿ ಮಳೆ ಅಂದ್ಕೊಂಡಿತ್ತು ಆದರೆ 3 ಗಂಟೆ ಸುರಿದ ಮಳೆ ಸಾವು ನೋವು ಸೃಷ್ಟಿಸಿದೆ ಜನ ನೆಮ್ಮದಿಯನ್ನ ಹಾಳು ಮಾಡಿದೆ ಹತ್ತಾರು ಮನೆಗಳು 20 ಕ್ಕೂ ಹೆಚ್ಚು ವಾಹನಗಳು ನೂರಾರು ರಸ್ತೆಗಳಲ್ಲೆಲ್ಲ ಮನೆಗಳಿಗೆ ನೀರು ನುಗ್ಗುವಂತದ್ದು ಆದರೂ ಬಿಬಿಎಂಪಿ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾ ಇದೆ ಮಹಾಮಳೆ ಬಿದ್ದ ಮರಕ್ಕೆ ಡಿಕ್ಕಿ ಹೊಡೆದು ಸಾವು ತ್ಯಾಗರಾಜ ನಗರದ ನಿವಾಸಿ ನಾಗರಾಜ್ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ರಕ್ಕಸ ಮಳೆಗೆ ಬಲಿಯಾದ ನತದೃಷ್ಟ ಜಯನಗರದಲ್ಲಿರೋ ಟೀ ಸ್ಟಾಲ್ ಓಪನ್ ಮಾಡೋದಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ರು ನಿನ್ನೆ ರಾತ್ರಿ ಸುರಿದ ಮಳೆಗೆ ತೆಂಗಿನ ಮರ ಬುಡ ಸಮೇತ ಮುರಿದು ರಸ್ತೆಗೆ ಬಿದ್ದಿತ್ತು ಬಿಬಿಎಂಪಿ ತೆರವು ಮಾಡಿರಲಿಲ್ಲ ಇದನ್ನ ಗಮನಿಸದ ನಾಗರಾಜ್ ಆಕ್ಟಿವಾ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಸೀದಾ ಮರಕ್ಕೆ ಡಿಕ್ಕಿ ಹೊಡೆದು ನೆಲಕ್ಕೆ ಬಿದ್ದು ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾರೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಅಂದ್ರೆ ಅದೊಂದರ ಹೈಟೆಕ್ ಏರಿಯಾ ಆದರೆ ಅಲ್ಲಿರೋ ನಿವಾಸಿಗಳಿಗೆ ಮಾತ್ರ ನೆಮ್ಮದಿ ಇಲ್ಲ ಮಳೆ ಬಂದ್ರೆ ಸಾಕು ಜನ ಜಾಗರಣೆ ಮಾಡಬೇಕು ರಾತ್ರಿ ಇಡೀ ನರಕ ಯಾತನೆ ಅನುಭವಿಸಬೇಕು ಇದಕ್ಕೆಲ್ಲ ಕಾರಣ ಪಕ್ಕದಲ್ಲೇ ಹರಿತಾ ಇರೋ ವೃಷಭಾವತಿ ರಾಜಕಾಲುವೆ ನಿನ್ನೆ ಸುರಿದ ಮಳೆಗೆ ರಾಜಕಾಲುವೆಯ ತಡೆಗೋಡೆಯೇ ಒಡೆದು ಹೋಗಿ ಐಡಿಯಲ್ ಹೋಮ್ಸ್ ಎಂಬ ಪ್ರದೇಶಕ್ಕೆ ನೀರು ನುಗ್ಗಿದೆ ಮನೆಗಳಲ್ಲಿ 5-6 ಅಡಿ ನೀರು ತುಂಬಿಕೊಳ್ತು ರಾತ್ರಿ ಇಡೀ ಜನ ಹೈರಾಣಾದ್ರು ವಿಷಯ ಗೊತ್ತಾಗ್ತಾ ಇದ್ದಂತೆ ಸಚಿವ ಮುನಿರತ್ನ ಸ್ಥಳಕ್ಕೆ ಬಂದು ಜನರ ಕಷ್ಟ ಕೇಳಿದ್ರು ರಾಜಕಾಲುವೆ ದುರಸ್ತಿ ಜೊತೆಗೆ ಶಾಶ್ವತವಾಗಿ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಜನ ಬಿಬಿಎಂಪಿಗೆ ಹಿಡಿಶಾಪ ಹಾಕಿದ್ರು ಇಲ್ಲಿ ಗೇಟ್ ವಾಲ್ ಹಾಕಿಲ್ಲ ಸರ್ ರಾಜಕಾಲುವೆಗೆ ಅಲ್ಲಿ ನೀರು ಎಕ್ಸೆಸ್ ಫ್ಲೋ ಆಗಿ ಫುಲ್ ದಿವಸ ಆಗಿದೆ ಆ ರೋಡಿಂದ ಫುಲ್ ಬಂದು ಮನೆ ಉದ್ಗೂನು ಮನೆ ಒಳಗಡೆ ಎಲ್ಲ ತುಂಬಿದೆ ಸರ್ ಗೋಲ್ಡ್ ಕ್ಯಾಶ್ ಏನೂ ಸಿಕ್ಕಿಲ್ಲ ಇವಾಗ ನಮಗೆ ಅದು ಎಲ್ಲ ಕಾಂಪೆನ್ಸೇಷನ್ ಅವರೇ ಪೇ ಮಾಡ್ಕೊಡ್ಬೇಕು ನಮಗೆ ಸಂಪೂರ್ಣವಾಗಿ ಇಷ್ಟೊಂದು ಅನಾಹುತ ಯಾವಾಗಲೂ ಆಗಿರಲಿಲ್ಲ ಇಂತ ಒಂದು ಘಟನೆ ನಡೆದೇ ಇರೋದಕ್ಕೆ ಏನು ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಇದಕ್ಕೆ ನಾನು ಕ್ರಮ ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಕುರುಬರಹಳ್ಳಿಯ ಪೈಪ್ಲೈನ್ ರಸ್ತೆಯ ಮನೆಗಳಿಗೆ ನೀರು ನುಗ್ಗಿದೆ 2 ಗಂಟೆ ಸುರಿದ ಧಾರಾಕಾರ ಮಳೆಗೆ ಮನೆಗಳು ಜಲಾವೃತವಾಗಿವೆ ರಾತ್ರಿಯಿಡೀ ಮನೆಗಳಲ್ಲಿ ಜನ ಜಾಗರಣೆ ಮಾಡುವಂತಾಯಿತು ನಾಗರಬಾವಿಯ ಬಿಡಿಎ ಲೇಔಟ್ನಲ್ಲಿ ಮಲ್ಲತಹಳ್ಳಿಯಲ್ಲಿ ಜನರ ನೆಮ್ಮದಿ ಕಸಿದಿತ್ತು ರಾತ್ರಿ ಸುರಿದ ಮಳೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಹತ್ತಾರು ವಾಹನಗಳು ನೀರಿನಲ್ಲಿ ತೇಲ್ತಾ ಇದ್ವು ರಾಮಮೂರ್ತಿ ನಗರದಲ್ಲಿ ರಸ್ತೆಗಳು ಕೆರೆಯಂತಾಗಿವೆ
ರಾಜಕಾಲುವೆ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿತಾಯಿತು. ಇನ್ನು ಹೆಚ್ಎಎಲ್ ಬಳಿಯ ರಮೇಶ್ ನಗರದಲ್ಲಿ ಕಾಂಪೌಂಡ್ ಗೋಡೆ ಕುಸಿತು 10ಕ್ಕೂ ಹೆಚ್ಚು ವಾಹನಗಳು ಜಖಮಾಗಿವೆ. 4 ಕಾರ್ 3 ಆಟೋ ಸೇರಿದಂತೆ 10ಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿಯಾಗಿದೆ. ಅಡೇ ಲಾಕ್ ಡೌನ್ ಇಂದ ಆ ಕಡೆ ಈ ಕಡೆ ಅಲ್ಲಲ್ಲಿ ಕಡೆ ನಿಂತ್ಕೊಂಡ ಮನೆ ಕಡೆ ನಿಂತ್ಕೊಂಡ ಇದ್ದೀವಿ. ಮನೆ ಕಡೆ ರೋಡ್ ಚಿಕ್ಕದು ತಂದಿಲ್ಲ ಹಾಕಿದ್ವಿ. ಈಗ ಹಿಂಗಾಗಿದೆ. ಜೆಸಿ ನಗರದ ಗೋದಾಮಿಗೆ ಮಳೆಯ ನೀರು ನುಗ್ಗಿದೆ. ನೀರು ಹೊರಹಾಕಲು ಮಾಲೀಕ ಹರಸಾಹಸಪಟ್ಟರು. ಸಂಪಂಗಿ ರಾಮನಗರದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಸಂಜಯ ನಗರದಲ್ಲಿರುವಂತ ಲಹರಿ ಆಡಿಯೋ ಸಂಸ್ಥೆ ಮಾಲೀಕ ವೇಲು ಮನೆಗೂ ನುಗ್ಗಿದೆ ನೀರು. ಕೆಲಸದ ಸಿಬ್ಬಂದಿ ನೀರನ್ನ ಹೊರಹಾಕಿದ್ರು. ಹೇಳ್ತಾ ಹೋದ್ರೆ ಅರ್ಧ ಬೆಂಗಳೂರೇ ಮಳೆಗೆ ತತ್ತರಿಸಿ ಹೋಗಿದೆ. ಎಲ್ಲಕ್ಕಿಂತ ದುರಂತ ಅಂದ್ರೆ ನಾಗರಬಾವಿಯ ಡಿ ಗ್ರೂಪ್ ಲೇಔಟ್ನಲ್ಲಿ ಮೂರಂತಸ್ತಿನ ಕಟ್ಟಡವೇ ವಾಲ್ಕೊಂಡಿದ್ದು ಯಾವಾಗ ಬಿದ್ದು ಹೋಗುತ್ತೋ ಅನ್ನೋ ಭಯ ಅಕ್ಕಪಕ್ಕದವರದ್ದು. ಕನ್ಸ್ಟ್ರಕ್ಟ್ ಆಗಿರೋ ಮನೆ ನಮಗೆ ನನ್ನ ಮಿಸಸ್ಗೆ ಗಿಫ್ಟ್ ಡೀಡ್ ಬಂದಿರೋದು. ನಾವು 1.5 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ನಮಗೇನು ಯಾವುದು ರೀತಿಯಿಂದ ತೊಂದರೆ ಇಲ್ಲ, ಬಟ್ ವಾಟರ್ ಇಲ್ಲ. 4 ಇಂಚ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಕಡೆ ಸ್ಲೋಪ್ ಇದೆ. ಆ ಎಕ್ಸ್ಪ್ಯಾನ್ಷನ್ಗೆ ಅವ್ರು ಏನು ಮಾಡಿದೆ ಅಂದರೆ ಹಿಂದೆಗಡೆ ಹೋಗಿ ನೋಡಿದರೆ ಒಂದು ಗರ್ಡರ್ ಆ್ಯಂಗಲ್ ಹಾಕ್ಕೊಂಡು ಅದು ಕೂಡ ಸ್ಟಾಂಪ್ ಡ್ರೈನ್ ಮೇಲೆ ಅದನ್ನು ಕಟ್ಬಿಟ್ಟಿದ್ದಾರೆ. ಡೈರೆಕ್ಟ್ ವೈಲೇಷನ್ ಆಫ್ ರೂಲ್ಸ್ ಆಗಿದೆ. ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಬೆಂಗಳೂರಂತ ಮಹಾನಗರದಲ್ಲಿ. ಜನರ ಬದುಕು ಹೈರಾಣ ಆಗ್ತಾ ಇದೆ ಅಂತ ಸಿಎಂ ಅವರನ್ನ ಕೇಳಿದ್ರೆ ಅವರು ಹೇಳಿದಿಷ್ಟು. ಈಗಾಗಲೇ ರಿಲೀಫ್ ಕೆಲಸ ಮಾಡ್ತಾ ಇದೆ, ಅದನ್ನು ನಾನೇ ಸ್ವಂತ ಅದನ್ನು ಗಮನಿಸ್ತಾ ಇದ್ದೇನೆ. ಅವ್ರ ಹತ್ರ ಕಮಿಷನ್ ಹತ್ರ ನಿರಂತರವಾಗಿ ಟಚ್ಚಲ್ಲಿದ್ದೇನೆ ನಿನ್ನೆಯಿಂದ. ಅದನ್ನು ಆದಷ್ಟು ಬೇಗನೆ ನೀರನ್ನು ಹೊರತೆಗೆದು ವಾಹನ ಸಾಗಾಟಕ್ಕೂ ಸುಗಮ ಮಾಡುವಂಥದ್ದು. ಮನೆಯಲ್ಲಿ ನುಗ್ಗಿದೆ, ಅವರಿಗೆ ರಿಲೀಫ್ ಕೊಡುವಂಥದ್ದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು. ಬರೀ ಒಂದು ದಿನ, ಕೇವಲ 3-4 ಗಂಟೆ ಸುರಿದ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಇನ್ನೂ 3-4 ದಿನ ಸತತವಾಗಿ ರಕ್ಕಸ ಮಳೆ ಹೊಡೆದ್ರೆ ಅರ್ಧ ಬೆಂಗಳೂರೇ ಮುಳುಗಿ ಹೋದ್ರೂ ಅಚ್ಚರಿಯಿಲ್ಲ. ಬಿಬಿಎಂಪಿ ಮತ್ತು ಸರ್ಕಾರ ಕಣ್ತೆರೆದು ಸಮಸ್ಯೆ ಬಗೆಹರಿಸಿದ್ರೆ ಉತ್ತಮ, ಇಲ್ಲ ಅಂದ್ರೆ ಜನರ ಸಿಟ್ಟಿಗೆ ಗುರಿಯಾಗಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆತ ರೌಡಿ ಶೀಟರ್, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಕ್ರಿಯನಾಗಿದ್ದ. ಹಣ ಆಸ್ತಿ ಹುಡುಗರು ಜಾತ್ರೆ ಅಂತ ಮೆರಿತಾ ಇದ್ದ. ಇವತ್ತು ಅವನ ಗ್ರಹಚಾರ ಕೆಟ್ಟಿತ್ತು. ಊರ ತುಂಬಾ ಮೆರಿತಾ ಇದ್ದವ ಬೀದಿ ಹೆಣವಾಗಿದ್ದಾನೆ. ವಿದೇಶಗಳಿಗೆ ರಫ್ತಾಗ್ತಾ ಇದ್ದ ಮಾದಕ ಪದಾರ್ಥಗಳನ್ನ ಜಪ್ತಿ ಮಾಡಲಾಗಿದೆ. ಎನ್ಸಿಬಿ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ 3 ಬಂಧನ ಆಗಿದೆ. ಬಹರೇನ್ಗೆ ಕಳುಹಿಸಲಾಗ್ತಾ ಇದ್ದ 3.5 ಕೆಜಿ ಹ್ಯಾಶಿಶ್ ಆಯಿಲ್ ಜಪ್ತಿ ಮಾಡಲಾಗಿದೆ. ಕೇರಳದ ಎರ್ನಾಕುಲಂನಿಂದ ಏರ್ ಕೊರಿಯರ್ ಆಗ್ತಾ ಇತ್ತು. ಕೊರಿಯರ್ ಕಳುಹಿಸ್ತಾ ಇದ್ದ ವ್ಯಕ್ತಿಯನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿದೆ. ಆಸ್ಟ್ರೇಲಿಯಾಗೆ ಕಳುಹಿಸಲಾಗ್ತಾ ಇದ್ದ 16 ಕೆಜಿ ಸ್ಯೂಡೋಪೆಡ್ರೈನ್ ಜಪ್ತಿಯಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆಯಲಾಗ್ತಾ ಇದೆ. ಕೂ ಆಪ್ ಮೂಲಕ ಇವತ್ತು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿದೆ. ಬೆಂಗಳೂರಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಮಾಡಲು ಬಿಬಿಎಂಪಿ ವಿಫಲ ಆಗಿದೆಯಾ ಅನ್ನುವ ಪ್ರಶ್ನೆಯನ್ನ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಹೌದು, ವಿಫಲ ಆಗಿದೆ ಅಂತ 81% ಜನ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತ 19% ಜನ ಹೇಳಿದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಾಗಮಂಡಲ ವಿಜಯಲಕ್ಷ್ಮಿಗೆ ದ್ರೋಹ ಮಾಡಲಾಗ್ತಾ ಇದೆಯಾ? ತಾಯಿ ಸತ್ತಾಗ ಸಹಾಯ ಮಾಡ್ತೀನಿ ಅಂತ ಬಂದವರು ವಂಚನೆ ಮಾಡಿಬಿಟ್ರ? ಇದೆಲ್ಲವೂ ಈಗ ಫಿಲ್ಮ್ ಚೇಂಬರ್ ಅಂಗಳಕ್ಕೆ ಬಂದಿದೆ. ಎಲ್ಲವೂ ಗೋಜಲು ಗೋಜಲುಮಯ. ಸತ್ತವರ ಮನೆಯಲ್ಲಿ ಸಾಂತ್ವನ ಮಾಡೋದು ಬಿಟ್ಟು ದುಡ್ಡು ಮಾಡೋ ದುರಾಲೋಚನೆ ಕೆಲಸ ಆಗಿ ಹೋಯ್ತಾ ಅನ್ನೋ ಅನುಮಾನ ಎದ್ದಿದೆ. ತಾಯಿ ಸತ್ತಾಗ ಅಕ್ಕನ ಆರೈಕೆ ಮಾಡೋದು ಹೇಗೆ ಎಂದು ಕಣ್ಣೀರಿಟ್ಟಿದ್ದ ನಟಿ ವಿಜಯಲಕ್ಷ್ಮಿ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ. ಸಹಾಯ ಮಾಡೋ ನೆಪದಲ್ಲೇ ವಂಚನೆ, ನಂಬಿಕೆಟ್ಟರ ನಟಿ ವಿಜಯಲಕ್ಷ್ಮಿ. ಮೊನ್ನೆ ವಿಜಯಲಕ್ಷ್ಮಿ ತಾಯಿ ಸತ್ತಾಗ ದುಡ್ಡಿಲ್ಲದೆ ಸಹಾಯಕ್ಕೆ ಮೊರೆ ಹೋಗಿದ್ದರು. ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ನ ಯೋಗೀಶ್ ವಿಜಯಲಕ್ಷ್ಮಿ ತಾಯಿಯ ಅಂತ್ಯಕ್ರಿಯೆ ಮಾಡಿದ್ದರು. ತಮ್ಮ ಆಶ್ರಮದಲ್ಲಿ ಇರಲು ವಿಜಯಲಕ್ಷ್ಮಿ ಹಾಗೂ ಅಕ್ಕನಿಗೆ ವ್ಯವಸ್ಥೆ ಮಾಡಿದ್ದರು. ಆದರೆ ಅಷ್ಟಕ್ಕೆ ಸುಮ್ಮನಾಗದೆ ವಿಜಯಲಕ್ಷ್ಮಿಗೆ ಸಹಾಯ ಮಾಡಿ ಎಂದು ಜನರಲ್ಲಿ ಮನವಿ ಮಾಡಿ ಹಣ ಸಂಗ್ರಹಿಸಿದ್ರು. ತಮ್ಮದೇ ಅಕೌಂಟ್ ಮಾಹಿತಿ ನೀಡಿದ್ದು, ಕೇವಲ 3 ದಿನಗಳಲ್ಲಿ 3,30,000 ರೂಪಾಯಿಗೂ ಹೆಚ್ಚಿನ ಹಣ ಸಂಗ್ರಹವಾಗಿದೆ. ಈಗ ಇದೇ ವಿವಾದಕ್ಕೀಡಾಗಿರೋದು.
ಒಂದ್ಸಲ ಮಾತುಕತೆ ಆಡಿದ ಮೇಲೆ ವಿಜಯಲಕ್ಷ್ಮಿಯು ಕೂಡ ಅವಾಗ ಅವರು ವಿಡಿಯೋ ಮಾಡಿ ಕೊಡಬಾರ್ದಿತ್ತು. ಭಾನುವಾರ ಬೆಳಗ್ಗೆ ನಾನು ಫೋನ್ ಮಾಡಿದ್ದೆ, ಸರ್ ಮತ್ತೆ ನನಗೆ ನನ್ನ ತೇಜೋದಯ ಆಗ್ತಾ ಇದೆ, ನನ್ನ ಮನೆ ಬಗ್ಗೆ, ನನ್ನ ಸಂಸಾರ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಆಗ್ತಾ ಇದೆ, ನನಗೆ ಈ ಇಶ್ಯೂನೇ ಬೇಕಾಗಿಲ್ಲ, ನನಗೆ ಹೆಡ್ಡೇಕ್ ಆಗ್ಬಿಟ್ಟಿದೆ, ಹಣ ಹೆಂಗಾರ ಮಾಡಿ ಕ್ಯಾಶ್ ತಂದ್ಕೊಡ್ತೀನಿ, ನಿನ್ನೆ ಬೆಳಗ್ಗೆನೇ ಫೋನ್ ಮಾಡಿದ್ರು, ಸಾಯಂಕಾಲ ಫೋನ್ ಮಾಡಿದ್ರು, ಆ ಹಣನ ಅವರು ಪರವಾಗಿ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಅದನ್ನು ತಲುಪಿಸೋ ಒಂದು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಅಮೌಂಟ್. ಈ ಬಗ್ಗೆ ಅಕ್ಟೋಬರ್ 1ರಂದೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಟಿ ವಿಜಯಲಕ್ಷ್ಮಿ ಹಾಗೂ ಯೋಗೇಶ್ ಸುದ್ದಿಗೋಷ್ಠಿ ಮಾಡಿದ್ರು. ಆಗ ಯೋಗೇಶ್ ಹಣ ನೀಡಿರಲಿಲ್ಲ. ಈಗ ಮತ್ತೆ ಬಂದು ಸಂಗ್ರಹಿಸಲಾಗಿದ್ದ ಹಣದಲ್ಲಿ ತಾವು ಖರ್ಚು ಮಾಡಿದ 30,000 ರೂಪಾಯಿ ಬಿಟ್ಟು ಉಳಿದ ಹಣ ಕೊಟ್ಟಿದ್ದಾರೆ. ಈ ಸಂಸ್ಥೆ ಮುಖಾಂತರ ಕಲೆಕ್ಟ್ ಆದಂತ ಹಣವನ್ನ ಅವರಿಗೆ ತಲುಪಿಸಲಿಕ್ಕೆ ಸ್ವಲ್ಪ ಡಿಲೇ ಆಯಿತು, ಅಂದ್ರೆ ಎರಡು ದಿವಸಗಳು ಲೇಟ್ ಆಯಿತು. ತುಂಬಾ ಬೇಜಾರಾಗುತ್ತೆ, ನಾವು ತುಂಬಾ ಕಷ್ಟಪಟ್ಟು ಹಗಲು ರಾತ್ರಿ ನಾವು ಅಕ್ಕ ತಂಗಿ ಭಾವನೆಗಳನ್ನ ಇಟ್ಕೊಂಡು ಈ ಕೆಲಸವನ್ನ ಮಾಡಿರ್ತೀವಿ, ಆದ್ರೆ ನೀವು ಮಾಡಿದಂತ ಒಂದು ಈ ಒಂದು ಮಾತಿದೆಯಲ್ಲ, ತುಂಬಾ ಮನಸ್ಸಿಗೆ ನೋವಾಗುತ್ತೆ, ದಯವಿಟ್ಟು ಈ ತರ ಕೆಲಸನ ಮಾಡಬೇಡಿ. ನಂಬಿಸಿ ದ್ರೋಹ ಮಾಡಿದ್ರ ಯೋಗೇಶ್, ಮತ್ತೆ ಮತ್ತೆ ಕಣ್ಣೀರು ಹಾಕ್ತಿದ್ದಾರೆ ವಿಜಯಲಕ್ಷ್ಮಿ. ಇದೆಲ್ಲ ಆದಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ ನಟಿ ವಿಜಯಲಕ್ಷ್ಮಿ. ಯಾರನ್ನು ನಂಬಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅದ್ಯಾರೋ ಅಂಬೇಡ್ಕರ್ ಸೇನೆಯಿಂದ ಬಂದು ಒಂದು ಜ್ಯೋತಿ ಅಂತ ಹೆಣ್ಣು, ಅವಳು ಕೂತ್ಕೊಂಡು ನಿನ್ ಬಂದಿರ್ತಕ್ಕಂಥ ದುಡ್ಡೆಲ್ಲ ನಮ್ದೆ, ನಾವೇ ಮಾತಾಡಿ ನಿಂಗೆ ಈಸ್ಕೊಟ್ವಿ ಅಂತ, ನಾ ಜನರು ಏನಾಕಿದಾರೆ ಅದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಸಿ ನಿಮಗೆ ಟ್ರಸ್ಟ್ಗೆ ಅಂದರು. ಬಂದಿರತಕ್ಕಂಥ ಯೋಗೇಶ್ ಅವರ ಕಡೆಯಿಂದ ಮಾಡೋರು ಈ ಥರ ಮಾಡೋವಾಗ ಎಲ್ಲೋ ನನ್ನ ಹೆಸರನ್ನ ಬಳಸಿ ಯಾವ ಒಂದು ವಿಷಯವನ್ನು ದುರುಪಯೋಗ ಮಾಡ್ಕೋಬಾರ್ದು. ಸಾವಿನ ಮನೆಯಲ್ಲೂ ಈ ರೀತಿಯ ವಂಚನೆಗೆ ಇಳಿದದ್ದು ವಿಪರ್ಯಾಸ. ಫಿಲಂ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಿರಿಯ ನಟ ಸತ್ಯಜಿತ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಕೆಲ ದಿನಗಳ ಹಿಂದೆ ಅವರಿಗೆ ಜಾಂಡಿಸ್ ಆಗಿತ್ತು, ಅದರ ಬೆನ್ನಲ್ಲೇ ಕಳೆದ ಶುಕ್ರವಾರ ಹೃದಯಾಘಾತ ಸಂಭವಿಸಿತ್ತು. 2 ದಿನಗಳ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ಇದೀಗ ಆರೋಗ್ಯ ಸ್ಥಿತಿ ಬಿಗಡಾಯಿಸಿದ ಕಾರಣ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ಯಾಂಗ್ರೀನಿಂದ ಈಗಾಗಲೇ ಎಡಗಾಲನ್ನ ತೆಗೆಯಲಾಗಿದೆ. ಬಿಪಿ ಶುಗರ್ ಏರುಪೇರಾಗ್ತಾ ಇದ್ದು ವಯಸ್ಸು 70 ದಾಟಿರುವ ಕಾರಣ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ. ಫಿಲಂ ಚೇಂಬರ್ ಅಥವಾ ಸರ್ಕಾರ ಸಹಾಯ ಬಯಸಿದೆ ಅವರ ಕುಟುಂಬ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಬಾಲಭೂಯಿ ಕಟ್ಟಡ ಕರುನಾಡಿನ ಇತಿಹಾಸ ಬಿಂಬಿಸೋ ತಾಣಗಳಲ್ಲಿ ಒಂದು. ಅಂತಹ ಬಾಲಭೂಯಿ ಈಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಗೋದಕ್ಕೆ ಹೊರಟಿದೆ. ಅದಕ್ಕೆ ಬೇಕು ಬೇಡಗಳ ಚರ್ಚೆಯಾಗ್ತಾ ಇದೆ. ಬಾಲಭೂಯಿ ಉಳಿಸಿ ಅಭಿಯಾನ ಕೈಗೊಂಡದೆ ನಿಮ್ಮ ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಬಾಲಭೂಯಿ ಕಟ್ಟಡ. ಕುಮಾರಕೃಪಾ ಗೆಸ್ಟ್ ಹೌಸ್ ಬಿಟ್ರೆ ಅತಿ ಹೆಚ್ಚು ಬೇಡಿಕೆ ಇರೋ ಗೆಸ್ಟ್ ಹೌಸ್ ಇದು. ಗಾಂಧಿ, ನೆಹರು, ಟ್ಯಾಗೂರರು ಇಲ್ಲಿ ವಾಸ್ತವ್ಯ ಮಾಡಿದ್ರು. ದೇವರಾಜ ಅರಸು, ಎಸ್ ನಿಜಲಿಂಗಪ್ಪ ಬೊಮ್ಮಾಯಿಯವರ ಅಧಿಕೃತ ಸರ್ಕಾರಿ ನಿವಾಸವೇ ಆಗಿತ್ತು. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರವೂ ಕನ್ನಡಿಗರ ಆತಿಥ್ಯವನ್ನ ಇಡೀ ವಿಶ್ವಕ್ಕೆ ಸಾರಿದೆ ಬಾಲಭೂಯಿ ಕಟ್ಟಡ. 14 ಎಕರೆ ಪ್ರದೇಶದಲ್ಲಿ ಸರಿಸುಮಾರು 3.5 ಎಕರೆ ಜಾಗದಲ್ಲಿದೆ ಬಾಲಭೂಯಿ ಕಟ್ಟಡ. 181 ವರ್ಷಗಳ ಹಿಂದೆ ಲಾರ್ಡ್ ಕಬ್ಬನ್ ನಿರ್ಮಿಸಿದ ಐತಿಹಾಸಿಕ ಕಟ್ಟಡವಿದು. ಇಂದಿಗೂ ಗಟ್ಟಿಮುಟ್ಟಾಗಿ ಉಳಿದಿದೆ, ಬೆಂಗಳೂರಿನ ಅಸ್ಮಿತೆಯಾಗಿದೆ. ಇಂತಹ ಭವ್ಯ ಬಂಗಲೆ ಮೇಲೆ ಆಳೋ ಸರ್ಕಾರಗಳ ಕಣ್ಬಿದ್ದಿದೆ. ಅಲ್ಲೊಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಬೇಕೆಂಬ ಚಿಂತನೆಗಳು 10-15 ವರ್ಷಗಳ ಹಿಂದಿನಿಂದಲೂ ಕೇಳುತ್ತಲೇ ಬಂದಿತ್ತು. ಆಗ ವಿರೋಧಿಸ್ತಾ ಇದ್ದ ಬಿಜೆಪಿಯೇ ಈಗ ಅಧಿಕಾರಾವಧಿಯಲ್ಲಿ ಕೆಲಸ ಚುರುಕುಗೊಳಿಸಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಪಾರಂಪರಿಕ ಕಟ್ಟಡ ಕೆಡವೋದು ಸರಿಯೇ? ಶಾಸಕರ ಮೋಜು ಮಸ್ತಿಗೆ ಐತಿಹಾಸಿಕ ಪ್ರಮಾದವೇಕೆ? ಕೊರೋನಾ ಕಷ್ಟಕಾಲದಲ್ಲಿ ಇದೆಲ್ಲ ಬೇಕಾ? ಜನರ ದುಡ್ಡನ್ನೇಕೆ ಹೀಗೆ ವ್ಯರ್ಥ ಮಾಡಬೇಕು? ಜನರ ತೆರಿಗೆ ದುಡ್ಡಲ್ಲಿ ಶಾಸಕರ ಮೋಜು ಬೇಕಾ? ಹೀಗೆ 16 ಪ್ರಶ್ನೆಗಳನ್ನ ಎತ್ತಿದ್ದಾರೆ ಹಲವರು. ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತು MLAಗಳು ಏನು ಇದನ್ನೊಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಿ? ಇದು ಬಹಳ ದುರದೃಷ್ಟಕರವಾದಂತಹ ಬೆಳವಣಿಗೆ. ಶಾಸಕರ ಭವನದಲ್ಲಿ ಮಾಡಲಿಕ್ಕಾಗದಂತಹ ಯಾವ್ಯಾವುದೋ ಕಾರಣಗಳಿಗಾಗಿ ಮಾಡಲಿಕ್ಕಾಗದಂತಹ ಕೆಲವೊಂದನ್ನ ಮಾಡೋದಿಕ್ಕೆ, ಕುಡಿಯೋದಿಕ್ಕೆ, ಮಜಾ ಮಾಡೋದಿಕ್ಕೆ, ಪಾರ್ಟಿ ಮಾಡೋದಿಕ್ಕೆ, ಅವ್ರಿಗೊಂದು ಮಜಾ ಮಾಡೋದಿಕ್ಕೆ ಒಂದು ಇಸ್ಪೀಟ್ ಕ್ಲಬ್ಬು, ಕುಡಿಯೋ ಕ್ಲಬ್ಬು ಬೇಕಾಗಿದೆ. ಶಾಸಕರ ಭವನ ಕೂಡ ಇರತಕ್ಕಂಥದ್ದು, ಇವೆಲ್ಲ ಇದ್ದಾಗಲೂ ಕೂಡ ಹೊಸದಾಗಿ ಸರ್ಕಾರಿ ಜಾಗದಲ್ಲಿ ಕ್ಲಬ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಿ ಕೂಡ ದುರಾದೃಷ್ಟಕರ. ಆದ್ರೆ ಅದರಲ್ಲಿ ತಪ್ಪೇನಿದೆ? ಶಾಸಕರಿಗೆ ಕ್ಲಬ್ ಯಾಕಿರಬಾರ್ದು? ನಾವು ಮನುಷ್ಯರೇ ತಾನೆ, ಸಮಾಜದ ಎಲ್ಲಾ ವರ್ಗದವರಿಗೂ ಕ್ಲಬ್ಗಳಿಲ್ವೆ ಎಂದು ಮರು ಪ್ರಶ್ನೆ ಹಾಕ್ತಾರೆ ಜನಪ್ರತಿನಿಧಿಗಳು. ವಿರೋಧ ಪಕ್ಷದ ನಾಯಕರು, ಸರ್ವಪಕ್ಷದ ನಾಯಕರು ಸಭೆಯನ್ನ ಇವತ್ತಲ್ಲ,
ಸುಮಾರು 10 ವರ್ಷದಿಂದ ಇದು ನಡೀತಾ ಇದೆ ಮತ್ತು ಅದಕ್ಕೊಂದು ಕಮಿಟಿ ಮಾಡಿದ್ರು ಆ ಕಮಿಟಿ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎಲ್ಲ ನಿರ್ಧಾರವನ್ನು ಅಲ್ಲಿಯ ಯಾವುದೇ ಐತಿಹಾಸಿಕ ಪಾರಂಪರಿಕ ವಿಶೇಷತೆಗಳಿಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಅಲ್ಲಿ ಅಗತ್ಯಕ್ಕೆ ತಕ್ಕಂತೆ ಚಿಕ್ಕ ಪುಟ್ಟ ಒಂದು ಸೌಲಭ್ಯಗಳನ್ನು ಕಲ್ಪಿಸಿಕೊಂಡು ನಾವು ಹೊಲಗುರಿಯಲ್ಲಿ ಇದನ್ನು ಮಾಡಬೇಕು ಅಂತ ನಿರ್ಣಯ ಆಗಿದೆ ಅದಕ್ಕೆ ನಂದು ಒಪಿನಿಯನ್ ಇದೆ ಒಪ್ಪಿಗೆ ಇದೆ ಯಾಕೆ ಮಾಡಬಾರದು ಬಾಲಬ್ರೂಯಿ ಕಟ್ಟಡ ನಿಷ್ಪ್ರಯೋಜಕವಾಗಿತ್ತು ಅಪಚಾರ ಮಾಡಲ್ಲ ಬಳಕೆ ಮಾಡಿಕೊಳ್ತಿದ್ದೇವೆ ಅನ್ನೋ ಸಮರ್ಥನೆ ಜನಪ್ರತಿನಿಧಿಗಳದ್ದು ಈ ವಿಚಾರದಲ್ಲಿ ಸರ್ವಪಕ್ಷಗಳದ್ದು ಸಹಮತದ ಅಭಿಮತ ಈ ಬಗ್ಗೆ ಚರ್ಚೆ ಹುಟ್ಟಾಕಿದೆ ನ್ಯೂಸ್ 18 ಅಭಿಯಾನ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯ